Hi friends, welcome back to our YouTube channel. Idina nanu SSC Constable hudde hosa nemakati 2023 idralli kali iruva 7500 vivida post purusha hagu mahiliyarige 12th pass agidre saaku ee ondu post ge neevu apply maadabodagirutte. Yav reeti criteria irutte, yava yava scales irutte anta nanu ee video dalli telisikodtini friends. Tappade ee video na skip maadde iro hage complete agi nodi. Hagu namma YouTube channel na neevu hostag nodta idre bega hogi subscribe maadi, like maadi, share maadi hagu comment maadi friends. Hagu subscribe maadi namma video na nodta idre tumba dhanyavaadagalu friends. Ide reeti support maadta iri friends. SSC Constable hudde hosa nemakatiyannu ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಫ್ರೆಂಡ್ಸ್. ಅದರಲ್ಲಿ 7500 ಪೋಸ್ಟ್ ಖಾಲಿ ಇದೆ ಫ್ರೆಂಡ್ಸ್. ಯಾರ್ಯಾರು ಅಪ್ಲೈ ಮಾಡ್ಬೋದು, ಇದಕ್ಕೆ ಎಷ್ಟು ವಯಸ್ಸು ಮಿತಿ ಇರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲಾಖೆಯ ಹೆಸರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಪೋಸ್ಟ್ಗಳು ಬಂದ್ಬಿಟ್ಟು 7547. ಪೋಸ್ಟ್ ನೇಮ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ, ಹಾಗೂ ಉದ್ಯೋಗ ಸ್ಥಳ ಅಖಿಲ ಭಾರತ. ಇಡೀ ಇಂಡಿಯಾದಲ್ಲೇ ನೀವು ಅಪ್ಲೈ ಸಿಗುತ್ತೆ ಇದು. ಸೊ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಆನ್ಲೈನ್ ಮೋಡಲ್ಲಿ ನೀವು ಅಪ್ಲೈ ಮಾಡ್ಬೋದು. ಹಾಗೂ ಈ ಒಂದು ಪೋಸ್ಟ್ಗಳ ವಿವರ ಬಂದ್ಬಿಟ್ಟು, ಈ ಒಂದು ಪೋಸ್ಟ್ಗೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಪುರುಷರಿಗೆ 5056 ಪೋಸ್ಟ್ಗಳಿರುತ್ತೆ ಫ್ರೆಂಡ್ಸ್. ಹಾಗೂ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮಹಿಳೆಗೆ 2491 ಪೋಸ್ಟ್ ಇರುತ್ತೆ ಫ್ರೆಂಡ್ಸ್. ಹಾಗೂ ವಯೋಮಿತಿ ಬಂದ್ಬಿಟ್ಟು SSC ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 1 ಜುಲೈ 2023 ಕನಿಷ್ಠ 18 ಹಾಗೂ ಗರಿಷ್ಠ 25 ಮೀರಿರಬಾರ್ದು ಫ್ರೆಂಡ್ಸ್. ಹಾಗೂ ವಯೋಮಿತಿ ಬಂದ್ಬಿಟ್ಟು ಶೆಡ್ಯೂಲ್ ಕ್ಯಾಸ್ಟ್ ಹಾಗೂ ಶೆಡ್ಯೂಲ್ ಟ್ರೈಬ್ ಅಭ್ಯರ್ಥಿಗಳಿಗೆ 5 ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೂ OBC ಅಭ್ಯರ್ಥಿಗಳಿಗೆ 3 ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡೋಕ್ಕೆ ಅರ್ಜಿ ಶುಲ್ಕ ಇರುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿರುತ್ತೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಹಾಗೂ ESM ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರಲ್ಲ ಫ್ರೆಂಡ್ಸ್. ಹಾಗೂ ಇತರೆ ಎಲ್ಲ ಅಭ್ಯರ್ಥಿಗಳಿಗೂ 100 ಅರ್ಜಿ ಶುಲ್ಕ ಇರುತ್ತೆ. ಇದು ಪಾವತಿಯ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮೋಡಲ್ಲಿ ನೀವು ಪೇ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸಂಬಳದ ವಿವರ ಈ ಒಂದು ಪೋಸ್ಟ್ಗೆ ಅಂತ ಬಂದರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ₹21,700 ₹69,100 ಸಂಬಳವನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಹಾಗೂ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಗಳಿಂದ 12 ತರಗತಿಯನ್ನು ಪೂರ್ಣಗೊಳಿಸಿರ್ಬೇಕಾಗತ್ತೆ ಫ್ರೆಂಡ್ಸ್. ಯಾರೇ 12th ಪಾಸ್ ಆಗಿದ್ರು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. 12th ಪಾಸ್ ಆಗಿ ನೀವು ಡಿಗ್ರಿ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ರು ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಪೋಸ್ಟ್ಗೆ ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ ಅಂತ ಅಂದರೆ, ಲಿಖಿತ ಪರೀಕ್ಷೆ ಇರುತ್ತೆ, ಹಾಗೂ ದೈಹಿಕ ದಕ್ಷತೆ ಪರೀಕ್ಷೆ PET ಇರುತ್ತೆ, ಹಾಗೂ ಭೌತಿಕ ಮಾಪನ ಪರೀಕ್ಷೆ PMT ಇರುತ್ತೆ, ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಇರುತ್ತೆ, ಹಾಗೂ ವೈದ್ಯಕೀಯ ಪರೀಕ್ಷೆನೂ ಸಹ ಈ ಒಂದು ವೃದ್ಧೆಗಳಿಗೆ ಇರುತ್ತೆ ಫ್ರೆಂಡ್ಸ್. ಹಾಗೂ ಈ ಒಂದು ಅರ್ಜಿಯ ಪ್ರಮುಖ ದಿನಾಂಕ ಬಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಆನ್ಲೈನ್ನಲ್ಲಿ ಈ ಒಂದು ಅರ್ಜಿ ಅಪ್ಲೈ ಮಾಡೋಕ್ಕೆ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು 1 ಸೆಪ್ಟೆಂಬರ್ 2023, ಹಾಗೂ ಕೊನೆಯ ದಿನಾಂಕ ಬಂದ್ಬಿಟ್ಟು 30 ಸೆಪ್ಟೆಂಬರ್ 2023 ಇರುತ್ತೆ ಫ್ರೆಂಡ್ಸ್. ಹಾಗೂ ಈ ಒಂದು ಅರ್ಜಿನ ನೀವು ಅಪ್ಲೈ ಮಾಡಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಲಿಂಕ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು. ಈ ಪೇಜಲ್ಲಿ ನೀವು ಇಲ್ಲಿ ನೋಡಿ ಲಾಗಿನ್ ಅಂತ ಇದೆಯಲ್ಲ, ಸೊ ನೀವು ಲಾಗಿನ್ ID ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ, ನೀವು ರಿಜಿಸ್ಟರ್ಡ್ ಲಾಗಿನ್ನ ಹಾಕಿ ನೀವು ಪಾಸ್ವರ್ಡ್ ಹಾಕಿ ನೀವು ಓಪನ್ ಮಾಡ್ಬೋದಾಗಿತ್ತು. ಅಥವಾ ನೀವು ಲಾಗಿನ್ ಆಗಿಲ್ಲ ಅಂತ ಅಂದರೆ ಇಲ್ಲಿ ರಿಜಿಸ್ಟರ್ಡ್ ನೌ ಅಂತ ಇದೆ ನೋಡಿ ಇಲ್ಲಿ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ಸ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಫಸ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಡು ಯು ಹ್ಯಾವ್ ಆನ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಹಾಗೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ವೆರಿಫೈ ಮಾಡಿ. ಹಾಗೂ ಟೈಪ್ ಆಫ್ ಡಾಕ್ಯುಮೆಂಟ್ ಕೇಳುತ್ತೆ, ಸೊ ನೀವೇನಾದರೂ
ಆಧಾರ್ ಕಾರ್ಡ್ ಬದಲು ಬೇರೆ ಒಂದು ಐ ಡಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನೀವು ಐ ಡಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ನಿಮ್ಮ ನೇಮ್ನ ಎಂಟ್ರಿ ಮಾಡಬೇಕಾಗತ್ತೆ. ಆ್ಯಸ್ ಪರ್ 12th ಮಾರ್ಕ್ಸ್ ಕಾರ್ಡ್ ನಿಮ್ಮದು ಏನಿದೆಯೋ ನೇಮು ಅದೇ ರೀತಿ ನೀವು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೇಮ್ನ ಟೈಪ್ ಮಾಡಬೇಕಾಗತ್ತೆ ಹಾಗೂ ನಿಮ್ಮ ನೇಮ್ನ ವೆರಿಫೈ ಮಾಡಬೇಕಾಗತ್ತೆ. ನೀವು ನೇಮ್ ಏನಾದರೂ ಚೇಂಜ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ನೀವೇನಾದರೂ ನೇಮ್ ಚೇಂಜ್ ಮಾಡಿದ್ರೆ ಎಸ್ ಅಂತ ಕೊಡಿ, ಅಥವಾ ಚೇಂಜ್ ಮಾಡಿಲ್ಲ ಅಂತ ಅಂದರೆ ನೋ ಅಂತ ಕೊಡಿ. ಅಥವಾ ಏನಾದರೂ ನೀವು ನೇಮ್ ಚೇಂಜ್ ಮಾಡಿದರೆ ಇಲ್ಲಿ ನೇಮ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ನ್ಯೂ ನೇಮ್ ಅಥವಾ ಚೇಂಜ್ ಯುವರ್ ನೇಮ್ ಅಂತ ಇದೆಯಲ್ಲ ಅಲ್ಲಿ. ನೆಕ್ಸ್ಟ್ ಬಂದರೆ ನಿಮ್ಮ ಫಾದರ್ ನೇಮ್ ಕೇಳುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ, ಸಾರಿ, ನಿಮ್ಮ 12th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ತಂದೆಯ ಹೆಸರಿದೆಯೋ ಸೊ ಅದೇ ರೀತಿ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಹಾಗೂ ತಂದೆಯ ನೇಮ್ನ ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಮದರ್ ನೇಮ್ನ ಎಂಟ್ರಿ ಮಾಡಿ ನಿಮ್ಮ ಮದರ್ ನೇಮ್ನು ನೀವು ವೆರಿಫೈ ಮಾಡಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನು ವೆರಿಫೈ ಮಾಡಬೇಕಾಗತ್ತೆ. ಹಾಗೂ 10th ಸ್ಟ್ಯಾಂಡರ್ಡಲ್ಲಿ ನೀವು ಎಜುಕೇಷನ್ ಬೋರ್ಡ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೋಲ್ ನಂಬರ್ನ ಹಾಕಬೇಕಾಗತ್ತೆ. ರೋಲ್ ನಂಬರ್ ಹಾಕಾದ್ಮೇಲೆ ಪಾಸಿಂಗ್ ಇಯರ್ ಬೇಕಾಗತ್ತೆ, ಸೊ ಅದನ್ನು ಎಂಟ್ರಿ ಮಾಡಿ. ಹಾಗೂ ನಿಮ್ಮ ಜೆಂಡರ್ ಕೇಳುತ್ತೆ, ಸೊ ಜೆಂಡರ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೂ ಲೆವೆಲ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಷನ್, ನೀವು ಏನೇನು ಓದಿದ್ದೀರಾ ಅಂತ ಕೇಳುತ್ತೆ. ವಿದ್ಯಾರ್ಹತೆಯನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಹಾಗೂ ನಿಮ್ಮ ಮೊಬೈಲ್ ನಂಬರ್ನು ಫಿಲ್ ಮಾಡಿ ಹಾಗೂ ವೆರಿಫೈ ಮಾಡಿ, ಇಮೇಲ್ ಐ ಡಿ ಹಾಕಿ ಹಾಗೂ ಇಮೇಲ್ ಐ ಡಿ ವೆರಿಫೈ ಮಾಡಿ ಹಾಗೂ ಸ್ಟೇಟ್ ಎಂಟ್ರಿ ಮಾಡಿ ನೀವು ಸೇಫ್ ಕೊಟ್ಟರೆ ಈ ಒಂದು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋತೀರಾ ಫ್ರೆಂಡ್ಸ್. ಕಂಪ್ಲೀಟ್ ಆದಮೇಲೆ ನಿಮ್ಮ ರಿಜಿಸ್ಟರ್ಡ್ ಲಾಗಿನ್ ಇಟ್ಕೊಂಡು ನೀವು ರಿಜಿಸ್ಟರ್ಡ್ ಲಾಗಿನ್ನಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಸೊ ಇಲ್ಲಿ ನೋಡಿ, ರಿಜಿಸ್ಟರ್ಡ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ ಫ್ರೆಂಡ್ಸ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.